ಸರ್, ಇಳಕಲ್ ನಗರಕ್ಕೆ ಸಿ ಎಂ ಇಬ್ರಾಹಿಂ ಅವರು ದಿಢೀರನೇ ಭೇಟಿ ನೀಡ್ತಾರೆ. ದಿಢೀರಲ್ಲ, ನಾನು ಬಾದಾಮಿ ಹೊಂಟಿದ್ದೆ. ಉಸ್ಮಾನ್ ಗನಿ ಅವರು ಆತ್ಮೀಯರು, ಸುಮಾರು 20-25 ವರ್ಷದ ಸ್ನೇಹಿತರು. ಅವ್ರನ್ನ ಭೇಟಿಯಾಗಿ ಮಾತಾಡಬೇಕು ಅಂತ. ಆಮೇಲೆ ಅವರು MIMN ಅಧ್ಯಕ್ಷರು ಕೂಡ ನಮ್ಮ ಪಕ್ಷಕ್ಕೆ ಸಹಕಾರ ಕೊಡಿ ಅಂತೇಳಿ ಅಂತ ಚರ್ಚೆ ಮಾಡಿದ್ದೀವಿ. ಅವರು ಕೂಡ ಕೆಲವು ವಿಚಾರಗಳನ್ನು ಇಟ್ಟಿದ್ದಾರೆ, ಪಕ್ಷದಲ್ಲಿಟ್ಟು ಚರ್ಚೆ ಮಾಡಿ ಮುಂದೆ ಅವ್ರಿಗೆ ತಿಳಿಸ್ತೀವಿ ಅಂತ ಹೇಳಿ. ಅಂದರೆ ಒಂದು ಮತಕ್ಷೇತ್ರದಲ್ಲಿ MIM ಹಾಗೂ JDS ಒಮ್ಮತದ ಒಬ್ಬ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೀರಾ? ಅಲ್ಲಿ ಹುಣಗುಂದಿಗೆ ಒಂದೇ ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ಸಂಘಟನೆಗಳನ್ನು ತಗೊಂಡು BJP ಮತ್ತು ಕಾಂಗ್ರೆಸ್ ವಿರುದ್ಧ ಒಂದು ಹೋರಾಟ ಮಾಡಬೇಕು ಅನ್ನೋಕ್ಕಂಥ ಸಂಕಲ್ಪ ಮಾಡಿಕೊಂಡು. ಕಳೆದ ಬಾರಿ ಹುಣಗುಂದಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ತಮ್ಮ ಪಕ್ಷದ ಮುಖಂಡರು ಮತ್ತು ಹಿರಿಯರು ಓರ್ವ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿದರು. ಆ ಕಳೆದ ಬಾರಿ ಉಸ್ಮಾನ್ ಗಣಿ ಅವರು ಸಹಿತ ಆ ಕಾರ್ಯಕ್ರಮದಲ್ಲಿ ಇದ್ದರು, ಮತ್ತು ಆ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸಹಿತ ಪಾಲ್ಗೊಂಡಿದ್ದರು. ಮತ್ತು ಪಕ್ಷೇತರ ಅಭ್ಯರ್ಥಿಯನ್ನೇ ಮತ್ತು JDS ಪುನಃ ತೊಗೊಂಡ್ಬಿಟ್ಟು ನೀವು ಅವರನ್ನೇ ನಿಲ್ಲಿಸ್ತೀರೋ? ಅದಿನ್ನೂ ಯಾವುದೂ ಚರ್ಚೆ ಆಗಿಲ್ಲ. ಅದು ಮಾಡ್ಬೇಕಾದ್ರೆ ಉಸ್ಮಾನ್ ಗನಿ ಅವ್ರ ಹತ್ರಕ್ಕೂ ನಮ್ಮ ಪಕ್ಷದವ್ರ ಹತ್ರಕ್ಕೆ ಮಾತಾಡ್ತೀವಿ, ಮಾತಾಡಿ ಆಮೇಲೆ ಒಂದು ತೀರ್ಮಾನಕ್ಕೆ ಬರ್ತೀವಿ.